ರಜನಿಕಾಂತು ಹಿಂಗೆ ಇರೋದು ಬಾಬಾ ಅವರು, ಅವ್ರ ಬಾಬಾ ಇವ್ರ ಬಾಬು. ಏನ್ ಮಾಡ್ಕೊಂಡಿದ್ದೀರಾ ಬಾಬು? ಏನ್ ಕೆಲಸ? ಕಾಂಕ್ರೀಟ್. ಮದುವೆ ಆಗೈತಾ? ಎಷ್ಟು ಕ್ಯಾಣ ಕ್ಯಾಗೆ ಮಾತಾಡ್ತಾರೆ? ನಮ್ದಕ್ಕೆ ಮಾನ ಮರ್ಯಾದೆ ಇಲ್ಲ ತಿಳ್ಕೊಂಡಿದ್ದಾರೆ. ಒಂದೇನಾ ಮಕ್ಕಳು? ಇಲ್ಲ. ಓಕೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಈಗ ಎಲೆಕ್ಷನ್ ಬರ್ತೈತೆ, ಓಟ್ ಮಾಡ್ತೀರಾ? ಮಾಡ್ತೇವೆ. ಯಾರಿಗೆ ಓಟ್ ಮಾಡ್ತೀರಾ? ಬಿಜೆಪಿ ಮಾಡ್ತೀವಿ. ಯಾಕೆ? ಅದೇ ಮಾಡಿ ಯಾಕೆ ಅಂತ ಕೇಳಿದೆ. ಕ್ಯೂರಿಯಾಸ್, ನಂಗೆ ಗೊತ್ತಿಲ್ಲ ಅಣ್ಣ, ನೀನು ಯಾರಿಗಾರು ಮಾಡು. ಕ್ಯೂರಿಯಾಸಿಟಿ ಕೇಳಿದೆ ಕಣ್ಣ. ಯಾಕಣ್ಣ ಏನಪ್ಪ ತುಂಬಾ ದೋಸ್ತಿ ಮಾತಾಡ್ತೀಯ, ಸಿಕ್ಕಾಪಟ್ಟೆ ಪಿಕ್ಚರ್ ನೋಡ್ತೀಯ ಅಂತ ಕಾಣುತ್ತೆ, ಅದಕ್ಕೆ ಚೆನ್ನಾಗಿ ಡೈಲಾಗ್ ಹೊಡಿತೀಯ. ಮಾಡ್ಬೇಕು ಬಿಜೆಪಿ ಮಾಡ್ತೇವೆ. ಆಯ್ತಣ್ಣ. ನೀವು? ಆಬಲ್ ಕುಮಾರ್. ಆಬಲ್ ಕುಮಾರ್. ಆಬಲ್ ಆಬಲ್ ಕುಮಾರ್. ಆಪಲ್ ಕುಮಾರ್ ನಿಮ್ಮ ಮಗ? ಆಬಲ್ ಆಪಲ್ ಅಲ್ಲ, ನಾನು ಆಪಲ್ ಅನ್ಕೊಂಡ್ಬಿಟ್ಟೆ. ಏನು ಉಪಾಧ್ಯಕ್ಷರ ಈ ರೇಂಜ್ ರೇಸ್ ಆಗ್ಬಿಟ್ರಿ ಮತ್ತೆ? ಆಬಲ್ ಕುಮಾರ್ ಅವ್ರಿ, ನೀವು ನಾಷ್ಟಾ ಮಾಡಿರುತ್ತೀರಾ? ತಿಂಡಿ ಮಾಡಿದ್ವಿ. ಓಕೆ, ನಾಷ್ಟಾ ಮಾಡಿದ್ರೆ ಊಟ ಇನ್ನು ಹೋಗ್ಬೇಕು ಸರ್. ಆಯ್ತು ಸ್ವಾಮಿ, ನಿಮ್ಮ ಸೂನೆ ಮುಂದೆ ಹೋಗ್ಲಿ, ನಮ್ಮ ಊರಿನ ಹಿಂದೆ ಹೋಗ್ಲಿ. ಈಗ ಓಟ್ ಎಂ ಪಿ ಎಲೆಕ್ಷನ್ ಬಂತು, ಓಟ್ ಹಾಕ್ತೀರಾ? ನಾನು ಫಸ್ಟ್ ಆಪಲ್ ಕುಮಾರ್ ಅಂದಾಗ ಮಗ ಮ್ಯಾಂಗೋ ಕುಮಾರ, ಮಗಳು ದ್ರಾಕ್ಷಿ ಕುಮಾರಿ ಅಂತ ಅನ್ಕೋಬಿಟ್ಟೆ. ಡೋಂಟ್ ವೆರಿ. ಓಕೆ, ಹೇ ನಿನ್ ಕಣ್ಣಿಗೆ ನಾನು ಟೋಪನ್ ಹಾಕೊಂಡು ಜೋಗ ತರ ಕಾಣ್ತಾ ಇದೀನ, ಹಂಗೆ ಗುದ್ದೆ ಮಗ ಮೈದಾನ ಆಗ್ಬಿಡ್ಬೇಕು. ಸರ್, ಈಗ ಎಂ ಪಿ ಎಲೆಕ್ಷನ್ ಬಂತು, ಓಟ್ ಮಾಡ್ತೀರಾ? ಯಾರಿಗೆ ಮಾಡ್ತೀರಾ? ಮೋದಿಯವ್ರಿಗೆ ಮಾಡ್ತೀರಾ? ಮೋದಿ ಬಂದಿಲ್ಲ ಎಲೆಕ್ಷನ್ ನಿಂತವ್ರ ನೋಡಿ, ಕ್ಲಾಪ್ಸ್ ನೋಡಿರಿ, ಸುಮ್ಮನೆ ಕೂತಿರಲ್ಲ. ಹೆಂಗಾಗ್ಬಿಡುತ್ತೆ ಗೊತ್ತಾ? ಗಂಡಸರೆಲ್ಲ ಬಿಜೆಪಿಗೆ, ಹೆಂಗಸರೆಲ್ಲ ಕಾಂಗ್ರೆಸ್ಗೆ ಏನು ಮಾತಾಡ್ಕೋತಾರೆ. ಯಾಕೆಂದ್ರೆ ಕೇಳಿದೆ, ಯಾಕಪ್ಪ ಹಿಂಗೆ ಮಾಡ್ತಿದ್ದೀರಿ ಹೆಂಗಸರು, ಏನರಮ್ಮ ನಿಮ್ಮ ಸಮಸ್ಯೆ ಅಂತ ಕೇಳಿದಕ್ಕೆ, ಫ್ರೀ ಬಸ್ಸು ಹೆಂಗಸರು ಕೊಟ್ಟವ್ರೆ, ನಾವು ಗಂಡಸು ನಮಗೆ ಕೊಟ್ಟಿಲ್ಲ, ನಾವ್ಯಾಕೆ ಮಾಡಮ್ಮ ಅಂತ ಹೇಳ್ತೀನಿ. ಸರಿ, ಸಿಗ್ಲಿ ಅವಳು, ಮಾಡ್ತೀನಿ. ಬ್ಲೇಡ್ ಹಾಕೋರಲ್ಲ ಬಾರಲ್ಲಿ, ಕ್ವಾರ್ಟರ್ಗೆ ನಿನ್ನ ಹತ್ರ ಇಲ್ಲಿ ಜೋಬಲ್ಲಿ ಹಿಂಗೆ ಕಿತ್ಕೊಳ್ಳೋದು, ಆಯಮ್ಮ ಕೊಡೋದು, ನಿಮ್ಮ ಹೆಂಡತಿಗೆ ಕೊಡೋದು, ನಿಮ್ಮ ಹತ್ರ ಕ್ವಾರ್ಟರ್ಗೆ ಕಿತ್ಕೊಳ್ಳೋದು, ಅಲ್ಲಿ ಕರೆಂಟು ಫ್ರೀ ಬಸ್ಸು ಕೊಡೋದು. ಯಾರು ಮಾಡಕ್ ಸಾಧ್ಯ ಆಗಲ್ಲ, ಯಾವನ ಇದ್ದಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ.